हेलो फ्रेंड्स, जय अड़े मन स्वागत। इवती ना वो रेसीपी उल्टा वड़ा पाव अदिर सामग्री पाव कडले हिट बेसद आलूगड्डे स्वल्प हसी मेणसिकाई अल बेल्लुळ्ळि सेरिसि पेस्ट आमले स्वल्प अरिशिण जीरिगे सासिवे ರುಚಿಗೆ ತಕ್ಕಷ್ಟು ಉಪ್ಪು ಇದು ಪಾವಲ್ಲಿ ಇಡೋದಕ್ಕೆ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಮೊದಲಿಗೆ ನಾವು ಒಂದು ಬೌಲ್ ತಗೊಂಡು ಹಿಟ್ಟನ್ನ ಕಲಸ್ಕೊಳ್ಳೋಣ ಹಿಟ್ಟನ್ನ ಈ ಬೌಲ್ನಲ್ಲಿ ಹಾಕ್ತಾ ಇದೀನಿ ನೋಡಿ ಒಂದು ಕಪ್ ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದ್ರೆ ತಗೋಬಹುದು ನಾನು ಈ ಸ್ವಲ್ಪ ಒಂದು ಕಪ್ ಇನ್ನೊಂದು ಅರ್ಧ ಕಪ್ ತಗೋತೀನಿ ಸ್ವಲ್ಪ ಅರಿಶಿನ ಹಾಕೋಣ ಉಪ್ಪು ಹಾಕೋಣ ಸ್ವಲ್ಪ ಓಕೆ ಸ್ವಲ್ಪ ಸೋಡಾ ಹಾಕೋಣ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಸ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಳ್ಳೋಣ ಈ ಹಿಟ್ಟು ಇದೇನೋ ಪ್ರಮಾಣ ಇಲ್ಲ ನಿಮ್ಮ ಮನೆಯಲ್ಲಿ ಜನ ನೋಡ್ಕೊಂಡು ಹಾಕೋಬಹುದು ಗಂಟೆ ಇರುವ ಹಾಗೆ ಕಲಸ್ಕೊಬೇಕು ಹಿಟ್ಟನ್ನ ಕಲಸ್ಕೊಂಡು ಬಿಟ್ಟು ಇದು ಒಂದು 5 ನಿಮಿಷ ಸೈಡ್ ಅಲ್ಲಿ ಇಡೋಣ ಯಾಕಂದ್ರೆ ನಾವು ಆಲೂ ಪಲ್ಲೆನ ಮಾಡ್ಕೊಳ್ಳೋಣ ಇದನ್ನ ಈ ಸೈಡ್ ಇಡೋಣ ನಾನು ಆಲ್ರೆಡಿ ಇದು ಗ್ಯಾಸ್ ಆನ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಕಾದ ಮೇಲೆ ಸಾಸಿವೆಯನ್ನ ಹಾಕೋಣ ಎಣ್ಣೆ ಕಾದಿದೆ ಈಗ ನಾವು ಸಾಸಿವೆ ಜೀರಿಗೆಯನ್ನು ಹಾಕೋಣ ಮತ್ತೆ ಸ್ವಲ್ಪ ಹಿಂಗನ್ನ ಹಾಕೋಣ ಹಸಿ ಮೆಣಸಿನಕಾಯಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಮಾಡಿದ್ದೇನೆ ಇದು ಕೂಡ ಹಾಕೋಣ ಇವನು ಖಾರ ನೋಡಿ ಹಾಕೋಬೇಕಾಗುತ್ತೆ ಮನೆಯಲ್ಲಿ ಖಾರ ತಿಂದು ಜಾಸ್ತಿ ತಿಂದ್ರೆ ಸ್ವಲ್ಪ हसे मेणसिकायन जास्ती हाकड़ी स्वल्प अरिशिण हाकड़ चेना बड़स्कु ನೋಡಿ ಸ್ವಲ್ಪ ಈ ಆಲೂಗಡ್ಡೆ ಪಲ್ಯದಲ್ಲಿ ಕೂಡ ನಾವು ಸ್ವಲ್ಪ ಉಪ್ಪನ್ನ ಬೆರೆಸಿರ್ತೀವಿ ಮತ್ತೆ ಹಿಟ್ಟಲ್ಲಿ ಕೂಡ ನಾವು ಉಪ್ಪನ್ನ ಬೆರೆಸಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ ಈಗ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಣ ರುಚಿಗೆ ತಕ್ಕಷ್ಟು ಹಾಕೋಣ ಈಗ ಆಲೂಗಡ್ಡೆಯನ್ನ ಇದರಲ್ಲಿ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಡ್ಕೊಂಡ್ಬಿಡಿ ಇದು ಆಲೂಗಡ್ಡೆ ಸ್ವಲ್ಪ ಪೀಸ್ ಪೀಸ್ ಕಾಣಿಸಿದ್ರೆ ಮ್ಯಾಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ
ನೋಡಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ರೆಡಿ ಮಾಡ್ಕೊಳ್ಳೋಣ ನಮ್ಮ ಮನೆಯಲ್ಲಿ ಜಾಸ್ತಿ ತಿನ್ನೋದ್ರಿಂದ ನಾನು ಜಾಸ್ತಿ ಮಾಡ್ತಾ ಇದೀನಿ ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಇದೆ ತಣ್ಣಗಾಗಲು ಬಿಡೋಣ ನಂತರ ಮತ್ತೆ ನೆಕ್ಸ್ಟ್ ಪ್ರೊಸೆಸರ್ ಹೇಳ್ತೀನಿ ನೋಡಿ ಇದನ್ನ ಇದೆ ಬೌಲ್ ಅಲ್ಲಿ ತಗೊಂಡು ತಣ್ಣಗಾಗಕ್ಕೆ ಬಿಡೋಣ ನಂತರ ಒಂದು ಪ್ಯಾನ್ ತಗೊಂಡು ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಇದು ಎಣ್ಣೆ ಕಾದ ಮೇಲೆ ಈ ಕಲಸಿರುವ ಹಿಟ್ಟಲ್ಲಿ ಸಣ್ಣ ಸಣ್ಣ ಬಜ್ಜಿಯನ್ನ ಮಾಡಬೇಕು ಬಜ್ಜಿ ಆದ ಮೇಲೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ನೋಡೋಣ ಸ್ವಲ್ಪ ಹಿಟ್ಟನ್ನ ಹಾಕಿ ಎಣ್ಣೆ ಕಾದಿದೆ ನೋಡಿ ಈಗ ನಾವು ಇದರಲ್ಲಿ ಸಣ್ಣ ಬಜ್ಜಿಯನ್ನ ಮಾಡ್ಕೊಳ್ಳೋಣ ಈ ತರ ಸಣ್ಣ ಸಣ್ಣ ಬಜ್ಜಿಗಳನ್ನ ಮಾಡ್ಕೊಳ್ಳೋಣ ಈಗ ನಮಗೆ ಇಷ್ಟೇ ಸಾಕು ಇದನ್ನ ಕೆಂಪಾಗಿ ಬೇಯಿಸ್ಕೊಳ್ಳೋಣ ಕರ್ಕೊಳ್ಳೋಣ ಅದನ್ನ ಈಗ ಬಜ್ಜಿ ರೆಡಿ ಆಗಿದೆ ತೆಗೆಯೋಣ ಇಲ್ಲ ಸಿಮ್ಮಲ್ಲಿ ಇಟ್ಬಿಡೋಣ ನಾವು ಡೈರೆಕ್ಟ್ ಆಗಿ ಈ ಮಿಕ್ಸಿ ಜಾರಿಗೆ ಇವುಗಳೆಲ್ಲ ಹಾಕೊಳ್ಳೋಣ ಇದಕ್ಕೇನೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಳ್ಳೋಣ ಒಂದೂವರೆ ಸ್ಪೂನು ಸ್ವಲ್ಪ ಖಾರ ಹಾಕೊಳ್ಳೋಣ ಈ ಚಟ್ನಿ ಮಾಡಿದ್ದೆ ಇದು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಯಾಕೆಂದರೆ ಈಗ ನಾವು ಆಲ್ರೆಡಿ ಆಲೂಗಡ್ಡೆ ಪಲ್ಯದಲ್ಲೂ ಇದೆ ಮತ್ತು ಹಿಟ್ಟಲ್ಲೂ ಇದೆ ಅದಕ್ಕೋಸ್ಕರ ಚಟ್ನಿಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ನಾನು ಇದೆಲ್ಲ ಮಿಕ್ಸಿ ಮಾಡ್ಕೊಂಡು ವಡಾ ಪಾವ್ಗೆ ಚಟ್ನಿ ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಇದನ್ನು ನೀವು ಮೊದಲೇ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ನಾನು ನಿಮಗೆ ತೋರಿಸೋಕ್ಕೋಸ್ಕರ ಮತ್ತೊಮ್ಮೆ ವೀಡಿಯೋ ಮಾಡಿದ್ದೀನಿ ಇದನ್ನು ನೀವು ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ ವಡಾ ಪಾವ್ ಮಾಡೋದಕ್ಕೆ ಸೊ ಈಗ ತೆಗ್ದಾ ಇದ್ದೀನಿ ನೆಕ್ಸ್ಟು ಈ ಮೆಣಸಿನಕಾಯನ್ನ ಈಗ ನಡುವು ಈ ಥರ ಸೀಳ್ಬೇಕಾಗತ್ತೆ ಇಲ್ಲಾಂದ್ರೆ ಸಿಡಿಯುತ್ತೆ ಎಣ್ಣೆಯಲ್ಲಿ ಮತ್ತು ಇಲ್ಲಿ ಚಾಕುದಿಂದ ಈ ಥರ ಸೀಳ್ಕೊಂಡು ಇಟ್ಕೊಂಡಿದೆ ಇದನ್ನು ಎಣ್ಣೆಯಲ್ಲಿ ಕರ್ಕೊಳ್ಳೋಣ ನೀವು ಕರೆದ್ರು ನಡೆಯುತ್ತೆ ಇಲ್ಲಾಂದ್ರೆ ಅದು ಪಾವಣ ಬಿಟ್ಟು ಕರೆದ್ಬಿಟ್ರು ನಡೆಯುತ್ತೆ ಈಗ ತೋರಿಸ್ತಾ ಇದ್ದೀನಿ ನಾನು ಎರಡು ಥರ ಮೊದಲಿಗೆ ಪಾವು ತಗೊಳ್ಳೋಣ ಇದನ್ನು ಎರಡು ಭಾಗ ಮಾಡಬೇಕು ಇದು ಸಣ್ಣ ಪಾವು ಇದಾವೆ ಈ ಥರ ಒಂದರಲ್ಲಿ ಎರಡು ಭಾಗ ಮಾಡಿಕೊಂಡು ಇಟ್ಕೋಬೇಕು
ಈ ಥರ ಮಾಡಬೇಕು. ನಂತರ ಇದಕ್ಕೆ ನಾವು ಇನ್ನೊಂದು ಬಟ್ಟಲಲ್ಲಿ ಸ್ವಲ್ಪ ಕವನ ಇರೋ ಚಟ್ನಿನ ಯಾಕೆ ಅಂತ ತೋರಿಸ್ತೀನಿ. ಈ ಒಣದಿತ್ತಂದರೆ ನಿಮಗೆ ಮತ್ತೆ ಬೇಕಂದಾಗ ಮಾಡ್ಕೊಳಕ್ಕೆ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸೋಣ, ಸ್ವಲ್ಪ ನೀರಾಕಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ, ಕಾಣಿಸ್ತಾ ಇದೆಯಲ್ಲ. ಈ ಥರ ಪೇಸ್ಟ್ ಮಾಡಿಬಿಟ್ಟು ಫಸ್ಟ್ ಒಂದು ಈ ಒಂದರಲ್ಲಿ ಎರಡು ಪಾವ್ ಮಾಡಿದ್ದೀವಲ್ಲ ಅದನ್ನು ತೊಗೊಂಡು ಅದಕ್ಕೆ ಈ ಥರ ಎಲ್ಲದಕ್ಕೂ ಪೇಸ್ಟ್ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ. ಯಾಕಂದರೆ ಪಲ್ಲೆ ಕೂಡ ಹಾಕೋದಿದೆಯಲ್ಲ, ಆಲೂಗಡ್ಡೆ ಏನು ಮಾಡಿದೆಯಲ್ಲ. ಈಗ ಆಲೂಗಡ್ಡೆಯನ್ನು ಈ ಥರ ಎಲ್ಲದಕ್ಕೂ ಹಾಕೋಣ. ಇವು ಪಾವು ಸಣ್ಣ ಸೈಜ್ ಸಿಕ್ಕಿದೆ, ನಿಮಗೆ ದೊಡ್ಡ ಸೈಜ್ ಸಿಕ್ಕರೆ ಚೆನ್ನಾಗಿರುತ್ತೆ. ಸರಿ, ಇದು ನಮ್ಮಲ್ಲಿ ಸಣ್ಣ ಪಾವು ಸಿಕ್ಕಿದೆ. ಇವತ್ತು ಈ ಥರ ಹಚ್ಕೊಂಡು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಹಚ್ಕೋಬೇಕು. ನಾನೀಗ ಎರಡು ಪಾವು ಮಾಡಿ ತೋರಿಸ್ತಾ ಇದ್ದೀನಿ. ಒಂದರಲ್ಲಿ ಎರಡು ಪಾವು, ಎರಡು ಉಲ್ಟಾ ವಡಾ ಪಾವು ಆಗುತ್ತೆ. ಇದೇ ತಗೊಂಡಿದ್ದೀವಲ್ಲ, ಇದಕ್ಕೆ ಮಿರ್ಚಿ ಕೂಡ ಹಚ್ಕೋಬೇಕಾಗತ್ತೆ. ತೋರಿಸ್ತಾ ಇದ್ದೀನಿ ಫಸ್ಟು. ಮಧ್ಯದಲ್ಲಿ ಈ ಥರ ಮಿರ್ಚಿ ಇಟ್ಕೊಳ್ಳಿ. ನಂತರ ಈ ಆಲೂಗಡ್ಡೆ ಪಲ್ಯನ ಈ ಥರ ಇಟ್ಕೋಬೇಕು. ನೋಡಿ ಈ ಥರ ಇಟ್ಕೊಳ್ಳಿ. ಈಗ ನಾವು ಇದನ್ನು ಮೆಣಸಿನಕಾಯಿ ಮೊದಲೇ ಕರಿದ್ರೂ ನಡೆಯುತ್ತೆ, ಕರಿತಾ ಇದ್ರೂ ನಡೆಯುತ್ತೆ. ಹಾಗೆ ಇಟ್ಟು ಈ ಮಧ್ಯದಲ್ಲಿ ಇಡಬೇಕು. ನಂತರ ನಾವು ಕಲಸಿರೋ ಹಿಟ್ಟು ಇದೆಯಲ್ಲ, ಈ ಹಿಟ್ಟಲ್ಲಿ ಈ ವಡ ಪಾವನ್ನು ನೋಡಿ, ಈ ಪಾವನ್ನು ಈ ಥರ ಹಿಟ್ಟಲ್ಲಿ ಅದ್ಕೋಬೇಕು. ಅದ್ಕೊಂಡು ಈ ಕಾದಿರೋ ಎಣ್ಣೆಯಲ್ಲಿ ಇದನ್ನು ಹಾಕೋಣ. ಮಧ್ಯದಲ್ಲಿ ಮೆಣಸಿನಕಾಯಿ ಇದೆ ನೋಡಿ, ಇದು ಕೂಡ ಅದೇ ತರ ಮಾಡೋದು. ಈಗ ನಾ ಎರಡನ್ನ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ, ಆಮೇಲೆ ಮಾಡ್ತೀನಿ. ಯಾಕಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ಕೆಲಸ ನಡೆದಿದೆ, ಅದು ಮಸಿ ನಮಾಜು ಕೂಡ ತುಂಬ ಬರ್ತಾ ಇದೆ ನೋಡಿ. ಅದಕ್ಕೋಸ್ಕರ ಬೇಗ ನಾನು ಎರಡು ಉಲ್ಟಾ ವಡಾಪಾವ್ ಮಾಡಿ ತೋರಿಸ್ಬಿಡ್ತೇನೆ. ನಾನೆಲ್ಲ ಮಾಡಬೇಕು ಅಂದ್ಕೊಂಡೆ, ಈಗ ಮಸಿ ಬಂದಿದೆ. ನೋಡಿ ಈಗ ತಿರುಗಿಸ್ಕೊಂಡು ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡಿರುವಂಥ ರೆಸಿಪಿ ಇದು, ಏನು ಇದರಲ್ಲಿ ತೊಂದರೆ ಇಲ್ಲ ಮಾಡೋದು. ಚೆನ್ನಾಗಿ ಎಣ್ಣೆಯಲ್ಲಿ ಕರಿಯೋಣ. ನಾವು ವಡಾಪಾವ್ ಯಾವಾಗಲೂ ತಿಂತಾ ಇರ್ತೀವಲ್ಲ, ಸ್ವಲ್ಪ ಚೇಂಜಸ್ ಅದನ್ನೇ ನಾವು ಉಲ್ಟಾ ವಡಾಪಾವ್ ಮಾಡಿಕೊಂಡು ಈ ಥರನೂ ತಿನ್ಬೋದು ಅಂತ ಹೇಳಿದೆ ಅಷ್ಟೇ. ಚೆನ್ನಾಗಿ ಬೆಂದಮೇಲೆ ತೆಗೆಯೋಣ. ಈಗ
रेडिया तेबिड़ोण प्लेटे ग्यास आफ्ना नोड़ी वड़े हाँ वड़े पाव रेडिया चलिए नोड़ी नहीं मन ट्राई माँ मत यह रेसीपी निम्हे इतने अंदी इन नम सब्सक्राइब नम चानल सब्सक्राइब आगे मत सब्सक्राइबर सेव नोड़ तुम क्रिस्पी आगे नान बेग मुगसबिड़ते ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಆ ರೆಡಿ ಆಗಿದೆ ಇದನ್ನ ತೆಗೆದು ಬಿಡೋಣ ಒಂದು ಪ್ಲೇಟಿಗೆ ಗ್ಯಾಸ್ ಆಫ್ ಮಾಡ್ಬಿಡೋಣ ನೋಡಿ ವಡೆ ಹಾಕ್ಕೋರೋ ವಡೆ ಪಾವು ರೆಡಿ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನು ನೀವು ನಮ್ಮ ಸಬ್ಸ್ಕ್ರೈಬ್ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮತ್ತೆ ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ನೋಡಿದ್ರಲ್ಲ ತುಂಬಾ ಕ್ರಿಸ್ಪಿ ಆಗಿದೆ ನಾನು ಬೇಗ ಮುಗಿಸ್ಬಿಡ್ತೀನಿ ಮಸಿನ ಇದ್ರಲ್ಲ यह रेसीपी इष्ट लाइक शेर कमेंट एण्णे काद नोड़ स्वल्प हिटन हाकिे काद नी ना सण बज्जिया सण सण बज्जी ನಮಗೆ ಇಷ್ಟೇ ಸಾಕು ಇದನ್ನ ಕೆಂಪಾಗಿ ಬೇಯಿಸ್ಕೊಳ್ಳೋಣ ಕರ್ಕೊಳ್ಳೋಣ ಅದನ್ನ ಈಗ ಬಜ್ಜಿ ರೆಡಿ ಆಗಿದೆ ತೆಗೆಯೋಣ ಇಲ್ಲ ನಾವು ಡೈರೆಕ್ಟ್ ಆಗಿ ಈ ಮಿಕ್ಸಿ ಜಾರಿಗೆ ಇವುಗಳನ್ನ ಹಾಕೋಣ ಇದಕ್ಕೆನೇ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೋಣ स्पून स्वल्प खार हाकोण चटनी स्वल्प उपन हाकोण याके ना आलरेडी आलूगड्डे पल्लू मत हिटलू अदर चटन के स्वल्प उपन हाकोण नान मिक्सी मे